ಸೂಪರ್ ಇದೆ ಸರ್, ಒಳ್ಳೆದಿದೆ ಫಿಲ್ಮು. ರವಿಶಂಕರ್ ಆಕ್ಟಿಂಗ್ ಸರ್, ಸುಬ್ಕುಮಾರ್ ಸರ್, ಚೆನ್ನಾಗಿದೆ ಸರ್ ಪಿಕ್ಚರು. ಸ್ಟೋರಿ ನೋಡಬೇಕು, ಸೆಕೆಂಡ್ ಪಾರ್ಟ್ ನೋಡಬೇಕು. ಫಸ್ಟ್ ಪಾರ್ಟ್ ಪರವಾಗಿಲ್ಲ ಮೇಡಮ್, ರಾಧಿಕಾ ಮೇಡಮ್ ಚೆನ್ನಾಗಿ ಮಾಡೋರೆ, ರಮೇಶ್ ಮೇಡಮ್ ಆ್ಯಕ್ಟಿಂಗು ಚೆನ್ನಾಗಿದೆ. ಸೆಕೆಂಡ್ ಪಾರ್ಟ್ ಸ್ಟೋರಿ ನೋಡಿದ್ರೆ ಗೊತ್ತಾಗೋದು, ಫುಲ್ ಡೀಟೇಲ್ಸೇ ಗೊತ್ತಾಗೋದು. ಏನು ಸರ್ ಅದು ಅವತಾರ ಭಾಳ ಭಯಂಕರ ಆಗಿದೆ ಸರ್, ಭಾಳ ಫಸ್ಟ್ ಕ್ಲಾಸಾಗಿ ಮಾಡೋರೆ, ಸೆಕೆಂಡ್ ಪಾರ್ಟಲ್ಲೇ ಗೊತ್ತಾಗೋದು. ಸೂಪರ್ ಆಗಿದೆ ಸರ್ ಮೂವಿ, 100 ಡೇಸ್ ಪಕ್ಕ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ನಮ್ಮದು ದೇವದ್ ಪಟ್ ತುಂಬ ಚೆನ್ನಾಗಿದೆ, ರಾಧಿಕಾ ಪಂಡಿತ್ ಅವ್ರದ್ದು ಅವ್ರದ್ದು ಆ್ಯಕ್ಟಿಂಗ್ ಇರೋದು ತುಂಬ ಚೆನ್ನಾಗಿದೆ ಪಟ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಂದ್ಸಲ ನೋಡ್ಬೋದು, ಎರಡು ಸಲ ನೋಡ್ಬೋದು. ಚೆನ್ನಾಗಿದೆ ಸರ್, ಸೂಪರ್ ಆ್ಯಕ್ಟ್ ಸೂಪರ್ ಆಗಿದೆ. ಏನು ಇಷ್ಟ ಆಯ್ತು? ಎಲ್ಲ ಇಷ್ಟ ಇದೆ, ಎಲ್ಲ ಇಷ್ಟ ಆಯ್ತಾ? ಸೂಪರ್ ಅಣ್ಣ. ಅರವಿಂದ್ ಅವ್ರ ಆ್ಯಕ್ಟಿಂಗ್ ಅಷ್ಟು ಚೆನ್ನಾಗಿದೆ ಅಣ್ಣ ಮೂವಿಲಿ. ರಾಧಿಕಾ ಅವ್ರದ್ದು ಚೆನ್ನಾಗಿದೆ, ರಮೇಶ್ ಅವ್ರದ್ದು ಒಳ್ಳೆ ಸೂಪರ್ ಹಿಟ್ಟು. ಈ ಥರ ಸಿನಿಮಾ ನೋಡಿ ಏನಂತ ಚೆನ್ನಾಗಿದೆ ಸರ್, ದೇವ್ ಒಂಥರ ಇಂಟ್ರೆಸ್ಟ್ ಇದೆ ಫಿಲಮ್ ನೋಡೋಕ್ಕೆ. ಕ್ಲೈಮ್ಯಾಕ್ಸ್ ಅದೇ ಕ್ಲೈಮ್ಯಾಕ್ಸ್ ನೋಡೋಕೆ ಗೊತ್ತ ಗೊತ್ತಾಗಲ್ಲ, ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಫಿಲಮು. ಫಸ್ಟಿಂದ ಕೊನೆ ತನಕ ತುಂಬ ಗ್ರ್ಯಾಂಡ್ ಆಗಿ ತೆಗೆದಿದ್ದಾರೆ ಫಿಲಮ್ ಅದು. ರಾಧಿಕಾ ಕುಮಾರಸ್ವಾಮಿ ಅವರಾಗಲಿ ಮತ್ತು ರಮೇಶ್ ಅರವಿಂದ್ ಅವರಾಗಲಿ ತುಂಬ ಮನೋಜ್ಞವಾಗಿ ಅಭಿನಯ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಸಿನಿಮಾ. ಎಕ್ಸಲೆಂಟ್, ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ರಮೇಶ್ ಅವರು ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ಹೌದೌದು, ಆ್ಯಕ್ಟಿಂಗ್ ಬಗ್ಗೆ ಅವರು ಅವ್ರ ಆ್ಯಕ್ಟಿಂಗ್ ಬಗ್ಗೆ ಯಾರು ಏನು ಮಾತಾಡೋಕ್ಕಾಗುತ್ತೆ ಸರ್? ಅವ್ರ ಅಭಿನಯಕ್ಕಂತಲೇ ಹುಟ್ಟಿರೋ ಒಬ್ಬ ವ್ಯಕ್ತಿ ಅವರು, ಅಭಿನಯದಲ್ಲಿ ಅವರು ಪಂಡ್ರು ಅವರು. ತುಂಬ ಚೆನ್ನಾಗಿದೆ ಸಿನಿಮಾ, ಸ್ವಲ್ಪ ಎಲ್ಲ ಆರಾಮಾಗಿ ನಿಸ್ಸಂಕೋಚವಾಗಿ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, RR ಸಸ್ಪೆನ್ಸ್ ಥ್ರಿಲ್ಲರ್ ತುಂಬ ಚೆನ್ನಾಗಿದೆ, ಮತ್ತೆ ಮತ್ತೆ ನೋಡ್ಬೋದು. ಎಲ್ಲ ಥರ ಒಂದು ಮೆಸೇಜಸ್ ಇದೆ, ಸೆಂಟಿಮೆಂಟ್ ಇದೆ, ತಾಯಿ ಸೆಂಟಿಮೆಂಟ್ ಇದೆ, ತುಂಬ ಚೆನ್ನಾಗಿದೆ. RR ಥ್ರಿಲ್ಲಿಂಗು ಮತ್ತೆ ಮತ್ತೆ ನೋಡ್ಬೋದು ಸರ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಬಹು ದಿನಗಳ ನಂತರ ಅವ್ರು ಆ್ಯಕ್ಟಿಂಗ್ ಮಾಡಿದ್ರು, ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಟಿಂಗ್, ಸೂಪರ್. ಬಟ್ ನೀವು ನೋಡಿ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ, ಕನ್ನಡ ಜನತೆ ಈ ಒಂದು ಭೈರಾದೇವಿ ಸಿನಿಮಾನ ಎಲ್ಲರೂ ಬಂದು ನೋಡಿ ಉಳಿಸಿ ಇನ್ನೊಂದು ಸಿನಿಮಾ ಮಾಡೋಷ್ಟು ಶಕ್ತಿ ತುಂಬಿ ಈ ಒಂದು ಟೀಮ್ಗೆ. ಅದು ತುಂಬ ಚೆನ್ನಾಗಿದೆ, ರಮೇಶ್ ಸವಿನ್ ಸರು ನೆಗೆಟಿವ್ ಸೈಡ್ ತುಂಬ ಚೆನ್ನಾಗಿದೆ, ಮೇಡಮ್ ಅಗೋರಿ ಗೆಟಪ್ ಅಂತೂ ಅದ್ದೂರಿಯಾಗಿದೆ, ಸಾಂಗ್ಸ್ ಚೆನ್ನಾಗಿದೆ, ಫೈಟ್ಸ್ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ನೋಡ್ಬೋದು. ಏನು ತೊಂದರೆ ಇಲ್ಲ, ಕೊಡೋ ಕಾಸ್ಗೆ ಯಾರಿಗೂ ಎಲ್ಲೂ ಯಾವುದೇ ಥರದ ಬೋರ್ ಆಗಲಿ ಮೋಸ ಏನೂ ಆಗಲ್ಲ. ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬನ್ನಿ. ಥ್ಯಾಂಕ್ ಯು.